ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಹಳ ಪ್ರಮುಖವಾದಂತಹ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಈ ಸಲ ಯಾಕೆ ಅಂತಂದರೆ ಡಿಸೆಂಬರ್ ಮುಗೀತು ಜನವರಿ ಶುರುವಾಯಿತು ಹೊಸ ವರ್ಷ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಈ ಒಂದು ಹೊಸ ವರ್ಷದ ಬಗ್ಗೆ ನಿಮ್ಮಲ್ಲೆಲ್ಲ ಮನಸ್ಸಿನಲ್ಲಿ ಒಂದಿಷ್ಟು ಏನು ಅನುಮಾನಗಳಿರುತ್ತೆ ಹೇಗೆ ಏನು ಅಂತ ವರ್ಷ ಭವಿಷ್ಯವಿಡಗಳೆಲ್ಲ ನೋಡ್ತಾ ಇರ್ತೀರಾ ಬಟ್ ನಾನು ಇವತ್ತಿನ ದಿವಸ ನಿಮಗೊಂದು ರಹಸ್ಯಮಯವಾದ ಪ್ರಭಾವಗಳು ಅದು ಕೇತು ಗ್ರಹದಿಂದ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಯಾಕೆ ಕೇತುಗ್ರಹದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಹೇಳ್ತಾ ಇದ್ದೀರಾ ಗುರುಳೆ ಅಂದ್ರೆ ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿ ಇಡೀ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಕೇತು ಗ್ರಹದಿಂದ ರಹಸ್ಯಮಯವಾಗಿ ನಿಮಗೆ ಏನೇನು ಸಮಸ್ಯೆ ಆಗಬಹುದು ಅದನ್ನ ಕೇತು ಜನವರಿ ಹನ್ನೊಂದನೇ ತಾರೀಕು ಕೇತುಗ್ರಹದ ಆರಾಧನೆ ಮಾಡಿಕೊಳ್ಳುವ ಮೂಲಕ ಅದನ್ನ ಅಲ್ಲಿಗೆ ಫಿನಿಶ್ ಆಫ್ ಮಾಡಿ ಮುಂದೆಲ್ಲ ಕೇತುವಿನಿಂದ ಲಾಭವನ್ನೇ ಪಡೆಯಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಯಾಕೆಂದರೆ ನಿಮ್ಮ ರಾಶಿಯಿಂದ ಲಾಭ ಕೇತು ಕೇತುಗ್ರಹ ಇಡೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೇತು ಕೇತುಗ್ರಹ ನೀವು ಗುರುಬಲ ಹೆಂಗಿರುತ್ತೆ ಗುರುಳೆ ಶನಿಬಲ ಏನಾಗುತ್ತೆ ಅರ್ಧಾಷ್ಟಮ ಶನಿ ಗುರುಬಲ ಹಿಂಗೆ ಕೇಳ್ತೀರಾ ಬಿಟ್ಟರೆ ಕೇತು ಬಗ್ಗೆ ಯೋಚನೆ ಮಾಡಿದ್ದೀರಾ ಕೇತುಗ್ರಹ ವಿಘ್ನಕಾರಕ ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ವಿಘ್ನಗಳನ್ನು ಉಂಟು ಮಾಡ್ತಾನೆ ಇಡೀ ವರ್ಷ ಲಾಭ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಏನೇನು ಲಾಭಗಳಾಗಬೇಕು ಅದು ದುಡ್ಡಿನ ಲಾಭ ಆಗಿರಬಹುದು ಉದ್ಯೋಗದಲ್ಲಿ ಲಾಭ ಆಗಿರಬಹುದು ಅಧಿಕಾರದ ಲಾಭ ಆಗಿರಬಹುದು ಯಾವುದೇ ರೀತಿಯಾದ ಲಾಭ ಆಗಿರಬಹುದು ಅದು ನಿಮಗೆ ಸಿಗದಂತೆ ಅದರಲ್ಲೊಂದು ಅಡ್ಡಗಾಲು ಅದಕ್ಕೊಂದು ಕತ್ರಿ ಸಿಗೋದು ತುಂಡು ತುಂಡಾಗಿ ಸಿಗುವಂಗ್ ಮಾಡಾಕೋದು ಈ ಕೇತು ಗ್ರಹನಾಗಿರ್ತಾನೆ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಥವಾ ಬೇರೆ ಏನೋ ಮಾಡಿರ್ತೀವಿ ಏನೋ ಒಂದು ದೊಡ್ಡ ಪ್ರಮಾಣದ ನಿಮಗೆ ಲಾಭದ ಅಂಶ ಬರಬೇಕು ಒಂದು ಲಕ್ಷ ರೂಪಾಯಿ ಲಾಭ ಬರಬೇಕು ಅಂದ್ಕೊಳ್ಳಿ ಎಕ್ಸಾಂಪಲ್ ನಾನು ಹೇಳ್ತಿರೋದು ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಮತ್ತೊಂದು ಎಲ್ಲೋ ಒಂದು ಇಪ್ಪತ್ತು ಸಾವಿರ ತೀರಾ ಜಗಳ ಮಾಡ್ಕೊಂಡು ಕೂತ್ಕೊಂಡು ಒಂದು ಇಪ್ಪತ್ತು ಸಾವಿರ ನಿಮ್ಗೇನಾಗುತ್ತೆ ಆಗ್ಬಿಡತ್ತೆ ಅದು ತುಂಡು ತುಂಡಾಗಿ ಬಂದಾಗ ಏನು ಒಂದೇ ಸಲ ಬಂದರೆ ನಿಮಗೆ ಲಾಭ ಗೊತ್ತಾಗುತ್ತೆ ತುಂಡು ತುಂಡು ತುಂಡಾಗಿ ಬಂದರೆ ಏನು ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಬಂತು ಎಲ್ಲೋಯ್ತು ಅಂತ ಗೊತ್ತಾಗಲ್ಲ ಸಾಲಗಳಿಗೆ ಬಡ್ಡಿಗಳಿಗೆ ಆಗ್ಬಿಡುತ್ತೆ ಸಾಲ ಹಸಲುಗೋದ್ರೂ ಬೇಜಾರಲ್ಲ ಬಡ್ಡಿಗಳಿಗೆ ಹೋಗ್ಬಿಡುತ್ತೆಲ್ಲ ತಿನ್ನಂಗಿಲ್ಲ ಉಂಡಂಗಿಲ್ಲ ಮುಗೀತು ಲಾಭ ಬರಬೇಕಾಗಿತ್ತು ತುಂಡು ತುಂಡಾಗಿ ಬಂತು ಎಲ್ಲಿ ಬಂತು ಎಲ್ಲೋಯ್ತು ಗೊತ್ತಾಗಲಿಲ್ಲ ಇನ್ನೇನಕ್ಕೆ ಮಾಡಬೇಕು ಹಂಗಾರ ಬಿಸ್ನೆಸ್ ಇನ್ನು ಯಾವ ಲಾಭ ಯಾವ ಪುರುಷಾರ್ಥ ಬಂತಿಲ್ಲ ಬರೋದಲ್ಲ ಹಿಂಗಾಗ್ಬಿಟ್ರೆ ಸೊ ನಿಮಗೆ ಬರುವ ಲಾಭ ತುಂಡು ತುಂಡಾಗಿ ಮಾಡುವಂಥದ್ದು ಕೇತುಗ್ರಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಯಾಕೆ ಕೇತು ಲಾಭಸ್ಥಾನದಲ್ಲಿದ್ದಾನೆ ಅಷ್ಟೇ ಅಲ್ಲ ನಿಮಗೆ ಒಂದಿಷ್ಟು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಏನಪ್ಪ ಕಷ್ಟ 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 ಅಂತಂದರೆ ನಿಮ್ಮ ಬಗ್ಗೆ ಹೇಳ್ಕೊತಾರೆ ಎಲ್ಲರೂ ಏನು ರೀ ಈ ಕಷ್ಟ ಕಷ್ಟ ಅಂತಾರೆ ನೋಡ್ರಿ ಅಷ್ಟೆಲ್ಲ ಶೋಕಿ ಮಾಡ್ತಾರೆ ಏನು ಒಂದು ಯಾವುದಕ್ಕೂ ಕಡಿಮೆ ಮಾಡ್ಕೊಳಲ್ಲ ಏ ಬರೀ ಸುಳ್ಳು ಹೇಳ್ತಾ ಇರಬೇಕು ಚೆನ್ನಾಗಿ ಪ್ರಾಫಿಟ್ ಆಗ್ತಾಯಿದೆ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ನಾನು ಮೊನ್ನೆ ನೋಡಿಲ್ವೇನ್ರಿ ಅದರಲ್ಲಿ ಅಷ್ಟು ಲಾಭ ಆಯ್ತು ಇದರಲ್ಲಿ ಇಷ್ಟು ಲಾಭ ಆಯ್ತು ಅದು ಆಗಿದೆ ಬಾಯಿ ಮಾತಲ್ಲಿ ವ್ಯವಹಾರ ಆಗಿರುತ್ತೆ ಲಿಕ್ವಿಡ್ ಕ್ಯಾಶ್ ನಿಮ್ಮ ಕೈ ಸೇರಿರಲ್ಲ ಬಟ್ ಏನಾಗುತ್ತೆ ಎಲ್ಲರಿಗೂ ದೃಷ್ಟಿಯಾಗ್ಬಿಡುತ್ತೆ ನಿಮ್ಮ ವ್ಯವಹಾರಗಳ ಮೇಲೆ ಎಲ್ಲರ ದೃಷ್ಟಿ ನಿಮ್ಮ ವ್ಯವಹಾರಗಳಿಂದ ನಿಮಗಾಗುವ ಲಾಭಗಳ ಮೇಲೆ ಎಲ್ಲರ ದೃಷ್ಟಿ ಅದು ಲಿಕ್ವಿಡ್ ಕ್ಯಾಶೇ ಲಾಭ ಆಗಬೇಕು ಅಂತಿಲ್ಲ ಓ ಇದೊಂದು ಕೆಲಸ ಆದರೆ ಇವನಿಗೆ ಅಧಿಕಾರ ಸಿಗುತ್ತೆ ಇದೊಂದು ಕೆಲಸ ಆದರೆ ಇವ್ರಿಗೆ ಒಳ್ಳೆ ಹೆಸರು ಸಿಕ್ಬಿಡುತ್ತೆ ಇದೊಂದು ಕೆಲಸ ಆಗ್ಬಿಟ್ರೆ ಅದೊಂದು ಭೂಮಿ ಸಿಕ್ಬಿಡುತ್ತೆ ಅಲ್ಲೊಂದು ಸ್ವಲ್ಪ ಗೆದ್ಕೊಂಬಿಟ್ರೆ ಇದಕ್ಕೆ ಇದು ಇದೊಂದು ಲಾಭ ಆಗಿಬಿಡುತ್ತೆ ಸೊ ನಿಮಗೇನು ಲಾಭ ಆಗ್ಬಿಡುತ್ತೆ 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 ಅಂತ ಎಲ್ಲ ಒಂದಿಷ್ಟು ದೃಷ್ಟಿ ಆ ದೃಷ್ಟಿಯಿಂದನೇ ಅರ್ಧ ನಿಮ್ಮ ಕೆಲಸ ಹಾಳು ಆಗಲ್ಲ ಕೆಲಸ ಅದು ಯಾಕೆ ಲಾಭ ಆಗ್ಬಿಡುತ್ತೆ ದೃಷ್ಟಿಯಾಗೋಯ್ತಲ್ಲ ಬರೇ ನಿಮಗೇನಾಗುತ್ತೆ ದೃಷ್ಟಿಯಿಂದ ಕೆಲಸಗಳಾಗಲ್ಲ ಸೊ ಇಲ್ಲಿ ನಿಮ್ಮ ಲಾಭಾಂಶದ ಮೇಲೆ ಎಲ್ಲರ ದೃಷ್ಟಿ ಬಿತ್ತು ಸೊ ಎರಡನೇ ಪ್ರಾಬ್ಲಮ್ ಇದು ರಹಸ್ಯಮಯವಾಗಿ ನಿಮಗೆ ಗೊತ್ತಾಗಲ್ಲ ಇದೊಂದು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಾಗಲ್ಲ ಇನ್ನೊಂದು ಮೂರನೇದಾಗಿ ನಿಮಗೆ ನಿಮ್ಮ ಬಹಳ ಪ್ರಮುಖವಾಗಿ ನೀವು ಗಮನಸ್ ಗಮನ ಹರಿಸಬೇಕಾದಂತಹ ಅಂಶವಾಗಿರ್ತದೆ ಬಟ್ ನಿಮಗೆ ಆ ಲಾಭದ ಅಂಶದ ಮೇಲೆ ವಿರಕ್ತಿ ಹುಟ್ಟುಬಿಡತ್ತೆ ಬೇ ಏನಕ್ಕೆ ಬೇಕದು ನಮಗೆ ಅಂತನ್ಸ್ಬಿಡುತ್ತೆ ಅಂದರೆ ಯಾವುದೋ ಒಂದು ವ್ಯವಹಾರ ಅಂದ್ಕೊಳ್ಳಿ ನಿಮಗೆ ತುಂಬ ದುಡ್ಡು ಬರುತ್ತೆ ಅಂದ್ಕೊಳ್ಳಿ ಎಲ್ಲರೂ ಹೇಳ್ತಾರೆ ಏ ನೀನು ಮಾಡಿ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಮನೆಯಲ್ಲೂ ಹೇಳ್ತಾರೆ ಮನೆಯಲ್ಲಿ ನಿಮ್ಮ ಏನು ಲೈಫ್ ಪಾರ್ಟ್ನರ್ ನಿಮ್ಮ ಜೀವನ ಭಾಳ ಸಂಗಾತಿ ಹೇಳ್ತಾರೆ ಮಾಡುವುದನ್ನು ಅಪ್ಪ ಅಮ್ಮ ಹೇಳ್ತಾರೆ ಏಯ್ ಮಾಡಿ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಬ್ರದರ್ಸ್ ಹೇಳ್ತಾರೆ ಫ್ರೆಂಡ್ಸ್ ಹೇಳ್ತಾರೆ ಬಟ್ ನಿಮಗೆ ಏ ನನಗೆ ಬೇಡ ರೀ ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ನನಗೆ ಬೇಕೇ ಆಗಿಲ್ಲ ಅದು ಅಲ್ಲಪ್ಪ ಅಷ್ಟು ಲಾಭ ಬರುತ್ತೆ ನನಗೆ ರೀ ನನಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಎಲ್ಲಿ ಲಾಭ ಆಗುತ್ತೋ ಅಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಹೊಟ್ಟಾಗಿರುತ್ತೆ ಆ ಲಾಭದ ಮೇಲೆ ನಿಮಗೆ ಇಂಟ್ರೆಸ್ಟೇ ಇರಲ್ಲ ಏನು ಮಾಡೋದು ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬರ್ತಿತ್ತು ಈ ಕೆಲಸ ಮಾಡ್ತಿದ್ರು ಕೆಲಸ ಮಾಡಿದ್ರೆ ಅಲ್ಲಿ ಲಾಭ ಆಗ್ತಿತ್ತು ಇಂಟ್ರೆಸ್ಟ್ ಇಲ್ವಲ್ಲ ನಿಮಗೆ ಲಾಭದ ಮೇಲೆ ಇಂಟ್ರೆಸ್ಟೂ ಇಲ್ಲ ಬರೋ ಲಾಭ ತುಂಡು ತುಂಡಾಗಿ ಬರುತ್ತೆ ಹಾಗೂ ಒಂದಿಷ್ಟು ದೃಷ್ಟಿ ನಿಮಗೆ ಓ ನಿಮ್ಗೆ ಆಗ ಲಾಭ ಆಗೋಯಿತು ಲಾಭ ಆಗೋಯ್ತು ಅಂತ ಒಂದಿಷ್ಟು ದೃಷ್ಟಿ ನಿಮಗೆ ನಿಮ್ಮ ಕೆಲಸ ಆಗೋಯ್ತು ನಿಮಗೆ ಒಳ್ಳೆಯ ಲಾ ಪ್ರಾಫಿಟ್ ಆಗೋಯ್ತು ಅಂತ ಒಂದಿಷ್ಟು ದೃಷ್ಟಿ ಸೊ ಇದನ್ನು ನೀವು ಅರ್ಥ ಮಾಡಬೇಕು ಇದೆಲ್ಲ ರಹಸ್ಯಮಯವಾಗಿ ನಿಮಗೇ ಗೊತ್ತಿಲ್ಲದಂತೆ ನಿಮ್ಮನ್ನು ಆವರಿಸಿಕೊಳ್ಳುವಂತಹ ಸಮಸ್ಯೆಗಳು ನಿಮಗೇ ಗೊತ್ತಿಲ್ಲದಂತೆ ಹೌದ ಈಗ ನಾನು ಹೇಳಮೇಲೆ ಅನ್ಸುತ್ತೆ ಏ ಹೌದಲ್ವಾ ಇದೊಂದು ಕರೆಕ್ಟ್ ಇವ್ರು ಹೇಳಿ ಕರೆಕ್ಟ್ ಇದು ಹಿಂಗೆ ಆಗ್ತಾಯಿದೆ ಓಹ್ ಹೌದಲ್ವಾ ಇದು ಹಿಂಗೆ ಆಗ್ತಾಯಿತ್ತು ಯಾಕೆ ಅಂದರೆ ಇದು ರಹಸ್ಯಮಯ ಅಂತ ನಾನು ಟೈಟಲ್ ಕೊಡ್ಲಿಕ್ಕೆ ಅದೇ ಕಾರಣ ನಿಮಗೇ ಗೊತ್ತಿಲ್ಲದಂತೆ ರಹಸ್ಯಮಯವಾಗಿ ನಿಮಗಿದು ಆವರಿಸ್ಕೊಳ್ತಾ ಇದೆ ನಿಮಗೆ ಸಮಸ್ಯೆಯನ್ನು ಕೊಡ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಇನ್ನು ಮೂರನೇದಾಗಿ ಮಕ್ಕಳುಗಳೆಲ್ಲ ಕಿರಿಕಿರಿ ಮಾಡೋಕತ್ ಬಿಡ್ತಾರೆ ಪಂಚಮಕ್ಕೆ ಕೇತು ಆಗ್ಬಿಡುತ್ತಲ್ಲ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ಮಕ್ಕಳಿಗೋಸ್ಕರ ನೀವು ತುಂಬ ಓಡಾಡಬೇಕಾಗತ್ತೆ ಮಕ್ ಎಷ್ಟು ಏನೇ ಮಾಡಿದ್ರೂ ಸಹ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಶ್ರಮವನ್ನು ನಿಮ್ಮ ಕಷ್ಟವನ್ನು ನಿಮ್ಮ ದುಃಖವನ್ನು ನಿಮ್ಮ ಅವಶ್ಯಕತೆಯನ್ನು ನಿಮ್ಮ ಮಕ್ಕಳು ಗಮನಿಸಲ್ಲ ತಂದೆ ತಾಯಿ ಪೋಷಕರೇನು ಬಯಸ್ತೀರ ನೀವು ಪೋಷಕರಾಗಿ ವೃಶ್ಚಿಕ ರಾಶಿಯವರು ನಾನು ನನ್ನ ಮಕ್ಕಳಿಗೋಸ್ಕರ ಇಷ್ಟು ತ್ಯಾಗವನ್ನು ಮಾಡ್ತಾ ಇದ್ದೇನೆ ಅವರು ಅದನ್ನು ಗುರುತಿಸ್ತಾರೆ ಅಂತ ಬರ್ತವ್ರು ಗುರುತಿಸಲ್ಲ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳೇ ಇರಲಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ ನೀವು ವಯೋವೃದ್ಧ ಹಸ್ತಲ್ಲಿ ಇರ್ತೀರಾ ಅಂದ್ಕೊಳ್ಳಿ ನೀವು ಇಲ್ಲಿ ತನಕ ಮಾಡಿದ್ದಿರಬಹುದು ಈ ವರ್ಷ ಮಾಡೋದೇ ಇರಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನನ್ನ ಮಗನಿಗೆ ನಾನು ಕಷ್ಟಪಟ್ಟು ದುಡ್ದು ಬಂದಂತಹ ದುಡ್ಡು ಇದೆಯಲ್ಲ ಅದ್ರಲ್ಲಿ ನನ್ನ ಮಗನಿಗೆ ಒಂದು ಸೈಟ್ ಕೊಡಿಸ್ತೀನಿ ಅದು ನನ್ನ ಮಗಳಿಗೆ ಒಂದು ಸೈಟ್ ಕೊಡಿಸ್ತೀನಿ ನಿಮ್ಮ ಮಗಳು ಅದನ್ನು ಗುರ್ತಿಸೋದು ಇಲ್ಲ ನೀವು ಸೈಟ್ ಏ ಬಿಡಪ್ಪ ಯಾಕೆ ಬೇತರ ಕಟ್ಸ್ಕೆ ನೀವು ಒತ್ತಾಯ ಮಾಡಿ ಮೈ ಮೇಲೆ ಬಿದ್ದು ಕೊಟ್ಟರು ಕೂಡ ಅದೊಂದು ಇದೂ ಇರಲ್ಲ ಅವರಿಗೆ ನೀವು ಅಷ್ಟು ಕಷ್ಟಪಟ್ಟು ಅಯ್ಯೋ ನಮ್ಮಪ್ಪ ಅಷ್ಟು ಕಷ್ಟಪಟ್ಟು ಅಯ್ಯೋ ನಮ್ಮಮ್ಮ ಇಷ್ಟು ಕಷ್ಟಪಟ್ಟು ನನಗೆ ನನ್ನ ಸೈಟ್ ಕೊಡಿಸಿದ್ರು ಗಾಡಿ ಕೊಡಿಸಿದ್ರು ಕಾರ್ ಕೊಡಿಸಿದ್ರು ಬೈಕ್ ಕೊಡಿಸಿದ್ರು ಬಂಗಾರ ಕೊಡಿಸಿದ್ರು ಜೀವನ ಕೊಟ್ಟರು ನಮ್ಮ ಅಪ್ಪ ಅಮ್ಮ ನನಗೆ ಇಷ್ಟೆಲ್ಲ ಕೊಟ್ಟರು ಅನ್ನೋವಂಥದ್ದು ನೀವು ಏನೇ ಕೊಟ್ಟರು ಕೂಡ ನಿಮ್ಮ ಮಕ್ಕಳಿಗದು ಹ್ಞೂ ಅನ್ಸೋದೇ ಇಲ್ಲ ಹ್ಯಾ ಬಿಡು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಏ ನಮ್ಮಮ್ಮ ಅಲ್ವಾ ನಮ್ಮಮ್ಮಂಗೆ ಏ ನಮ್ಮಪ್ಪ ಅಲ್ವಾ ನಮ್ಮ ಅಪ್ಪ ಹಂಗೆ ನಿಮ್ಮ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ ನಿಮ್ಮ ಮಕ್ಕಳಿಗೆ ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಬಗ್ಗೆ ಗಾಂಭೀರ್ಯತೆ ಇರಲ್ಲ ನಿಮ್ಮ ಸಮಸ್ಯೆಗಳ ಬಗ್ಗೆ ಗಾಂಭೀರ್ಯತೆ ಇರಲ್ಲ ನಿಮ್ಮ ಋಣದ ಬಗ್ಗೆ ನಿಮ್ಮ ಕಷ್ಟದ ಬಗ್ಗೆ ಅವರು ಗುರುತಿಸೋದೇ ಇಲ್ಲ ನಿಮ್ಮ ನಿಮ್ಮ ಶ್ರಮವನ್ನೇ ಗುರುತಿಸೋದಿಲ್ಲ ನಿಮ್ಮ ಮಕ್ಕಳು ಎಷ್ಟು ಬೇಸರ ಆಗ್ತದೆ ಮನಸ್ಸಿಗೆ ಅಯ್ಯೋ ನಾನು ಇವರಿಗೋಸ್ಕರ ಇಷ್ಟ ಆದರೆ ಕರುಳು ಅನ್ನೋದು ಇರುತ್ತಲ್ಲ ಅದು ಕೇಳಲ್ಲ ಕರುಳು ಕೇಳಲ್ಲ ಬಿಡಿ ನನ್ನ ಮಗನೇ ಅಲ್ವಾ ಬಿಡಿ ನನ್ನ ಮಗಳೇ ಅಲ್ವಾ ಬಿಟ್ಟಾಗತ್ತಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಗುರ್ಸ್ಲೋ ನಾನು ಏನು ಮಾಡೋಕ್ಕಾಗತ್ತೆ ನನ್ನ ಕರ್ತವ್ಯ ನಾನು ಮಾಡಿ ಮಾಡ್ಬಿಡ್ಬೇಕು ನಾನು ಮಾಡ್ಬಿಡ್ತೀನಿ ಕಣ್ಣಲ್ಲಿ ನೀರಾಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡ್ತಾ ಇರೋದು ನಿಮ್ದೆಲ್ಲ ಎಲ್ಲ ತುಕಡೋ ಮಕ್ಳಿಗೆ ಕೊಡೋದು ತಿನ್ನು ತಿನ್ನು ಅಂತ ಇರಲಿ ನಾನು ಹೇಳೋದೇನಪ್ಪ ಅಂತಂದರೆ ರಹಸ್ಯಮಯವಾಗಿ ಕೇತುವಿನಿಂದ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಆಗ್ತಾ ಇದೆಯಲ್ಲ ಅದು ನಿವಾರಣೆ ಆಗಬೇಕು ಪಂಚಮಕ್ಕೆ ಕೇತು ದೃಷ್ಟಿ ಇದ್ದಾಗ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಲಿಕ್ಕೆ ಭಯ ಆಗುತ್ತೆ ನಿಮಗೆ ನನ್ನ ಇನ್ನೊಂದು ಐದನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ನಿಮ್ಗೆ ಹೇಳೋದಂದ್ರೆ ಭಯ ಆಗ್ಬಿಡುತ್ತೆ ಅಯ್ಯೋ ನನಗೆ ಈ ಕೆಲಸ ಮಾಡೋಕ್ಕಾಗುತ್ತ ನನ್ನ ಕೈಲಿ ಆತ್ಮವಿಶ್ವಾಸವೇ ಕುಂದ್ಬಿಡ ಕುಂದಿಸ್ಬಿಡುತ್ತೆ ಭಯ ನಾನು ಈ ಕೆಲಸ ಮಾಡೋಕ್ಕ ನನ್ನ ಬೇಡಪ್ಪ ನನಗೆ ಯಾಕೆ ಬೇಕು ಸವಾಸ ನನ್ನ ಕೈಲಿ ಆಗಲ್ಲ ಅನ್ಸುತ್ತೆ ಅಲ್ಲ ಇಷ್ಟು ದಿವಸ ಆಗ್ಯದ ಇಷ್ಟು ದಿವಸ ಆಗಿ ಪ್ರಶ್ನೆ ಬೇರೆ ಇನ್ನು ಈಗಿನ ಪ್ರಶ್ನೆ ಬೇರೆ ನನ್ನ ಕೈಲಿ ಆಗೋಲ್ಲ ಅಂತ ಹಿಂಜರಿಲಿ ಬಿಡ್ತೀರಾ ನೀವು ಯಾವ ಯಾವ ಕೆಲಸ ಕೈ ಹಾಕಿದ್ರು ವಿಘ್ನಗಳಾಗತ್ತಲ್ಲ ಆ ವಿಘ್ನಗಳಾಕದ ತಕ್ಷಣ ಹಿಂಜರಿಲಿ ಕತ್ಬ ಏ ಬೇಡ ಮಾಡೋದೇ ಬೇಡ ಸವಾಸನೇ ಬೇಡಪ್ಪ ಓದ್ಲಾಗೆ ಅಂತ ಯಾಕೆ ಅಂದರೆ ಕೇತು ದೃಷ್ಟಿ ಭಯ ಭಯ ಮಲ್ಕಂಡ್ರೆ ನಿದ್ದೆ ಬರಲ್ಲ ನಿದ್ದೆ ಬೆಚ್ಚಿ ಬೀಳೋದು ಕೆಟ್ಟ ಕನಸು ಬೀಳೋದು ಎಲ್ಲದೂ ಪರಿಹಾರ ರೀ ಕೇತು ಆರಾಧನೆ ಮಾಡ್ಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ ನಾನು ಮದ್ದೆ ಹೇಳಿದ ಪ್ರಾಬ್ಲಮ್ಸು ಪರಿಹಾರ ಆಗುತ್ತೆ ಇದು ಪರಿಹಾರ ಆಗುತ್ತೆ ಎಲ್ಲ ಸರಿಯಾಗುತ್ತೆ ಕೇತು ಗ್ರಹದ ಆರಾಧನೆ ಮಾಡ್ಕೊಳ್ಬೇಕು ಕೇತು ಜಯಂತಿಯೇ ಇದೆ ಯಾವತ್ತು ಜನವರಿ ಹನ್ನೊಂದನೇ ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಅಷ್ಟಲ್ಲದೆ ಇನ್ನೂ ವಿಶೇಷ ಪರಿಹಾರಗಳಿದೆ ಅದು ಪರಿಹಾರ ಏನಪ್ಪ ಅಂತಂದ್ರೆ ಮಹಾಗಣಪತಿಯ ಆರಾಧನೆ ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ ಆದ್ದರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ರ ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ ಹುಣ್ಣಿಮೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ ಗಣೇಶನ ದೇವಸ್ಥಾನದಲ್ಲಿ ಸಂಕಷ್ಟ ಸಂಕಷ್ಟ ಅಂತ ಮಾಡ್ತಿರ್ತಾರಲ್ಲ ಸೊ ಪ್ರತಿ ತಿಂಗಳು ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ ನಿಮ್ಮ ಆರೋಗ್ಯ ಸಹಕರಿಸಿದರೆ ಇಲ್ಲ ಅಂದರೆ ಆ ಸಾಹಸ ಕೈ ಹಾಕಬೇಡಿ ಮಿಕ್ಕಿದೆಲ್ಲ ಮಾಡ್ಕೊಳ್ಳಿ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಗಣ ಕೇತುವಿನ ಆರಾಧನೆ ಅಂದರೆ ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿ ಎಂದು ನಾವು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ ಸಹಸ್ರ ಸಂಖ್ಯೆಯಲ್ಲಿ ಅಷ್ಟೋತ್ತರ ಸಹಸ್ರ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗಿ ಬಿಡ್ತಾನೆ ಚತುರ್ಥದ ಕೇತು ಏನಾಗುತ್ತೆ ನಿಮ್ಮ ಮಾತುಗಳು ಇದರಿಂದ ನಿಮ್ಗೆ ಒಂದಿಷ್ಟು ದೃಷ್ಟಿ ಎಷ್ಟು ಜನ ಮಾತಾಡ್ತಾರೆ ಕರೆಕ್ಟಾಗಿ ಏ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ ಆಮೇಲೆ ನೀವು ಮಾತು ತಪ್ತೀರಾ ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ ಸೊ ಅದರಿಂದ ಆ ನೆಗೆಟಿವ್ ಎನರ್ಸಿ ದೃಷ್ಟಿ ಕಡೆಯಿಂದನೋ ನೆಗೆಟಿವ್ ಏನು ಬರುತ್ತಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು ಕೇತುವು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ ಅದು ದೋಷ ಪರಿಹಾರವಾಗಬೇಕು ಅನ್ನೋದು ಕಾರಣದಿಂದ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಅದೇ ಕೃಷ್ಣ ಕೀಲಕ ರತ್ನ ಈ ಒಂದು ವಸ್ತು ಇದೆಯಲ್ಲ ರತ್ನ ಇದು ನೀವು ಮಲಗುವಾಗ ನಿಮ್ಮ ತಲೆದಿಮ್ಮ ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ ನಿಮ್ಮ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ ಯಾಕೆ ಆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರಾ ಮೂರು ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾರೆ ನೀವು ಅದನ್ನು ದಾಟ್ಕೊಂಡ್ ಬಂದಿರ್ತೀರ ಮನೇಲಿ ಬಂದು ಕಿತ್ತಾಡ್ತೀರಾ ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ ಮನೆಯಲ್ಲೆಲ್ಲ ಭಯ ಭಯ ಆಗುವಂಥದ್ದು ಹೆದರು ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು ಆ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತೀವಲ್ಲ ಶುದ್ಧೀಕರಣ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಈ ಶರೀರದ ಮೇಲೆ ಚರ್ಮದ ಮೇಲೆ ಆ ಸೂಕ್ಷ್ಮ ಶರೀರ ನಿಮ್ಮ ಶರೀರದ ಮೇಲೆ ಇರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲ್ಲಿಗೆ ಬೆಳಗ್ಗೆ ಏಳು ಶುದ್ಧೀಕರಣ ಆಗಬೇಕು ಸೊ ಅವಾಗ ರಾತ್ರಿ ಕೆಟ್ಟ ಕೆಟ್ಟ ಕನಸು ಇರಬಹುದು ಯಾವುದು ಇರಬಾರ್ದು ಭಯ ಆಗ್ಬಿಡೋದು ಬೆಚ್ಚಿಬಿಡೋದು ಬೆವುತ್ ಬಿಡೋದು ಹೆದ್ರಕೊಂಡು ಇದು ಯಾವುದು ಇರಬಾರ್ದು ಅನ್ನೋವಂಥದ್ದು ಉದ್ದೇಶ ಸೊ ಅದರಿಂದ ಈ ಒಂದು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಅದ್ರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಅಷ್ಟು ಮಾತ್ರ ಮಾತ್ರ ಮಾಡಿ ಸಾಕು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕ್ರೆಡಿಟ್ ಕಾರ್ಡ್ ಮಲ್ಕೊಂಡ್ರೆ ಸಾಕು ನಿಮಗೆಲ್ಲ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ ಇದ್ರ ಕೆಲಸ ಇದೇನು ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ ಸೊ ಅದರಿಂದ ಮಿಕ್ಕಿದ್ದು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕಾರ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಅಭಿವಂತ್ರ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು ಓ ಇವತ್ತು ನೀನು ಇಟ್ಕೊಂಡು ಮಲ್ಕೋ ಇವತ್ತು ಇನ್ನೊಬ್ರು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಮತ್ತೊಬ್ರಿಗೆ ಮತ್ತೊಬ್ರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು ಒಬ್ಬರ ಆರ ಇನ್ನೊಬ್ಬರ ಹೊರಗೆ ಅದು ಮ್ಯಾಚ್ ಆಗೋದಿಲ್ಲ ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನ ಇಟ್ಕೊಂಡು ಆ ಹಾಸಿಗೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಆ ಒಂದು ರತ್ನ ಬೇಕು ನನಗೆ ಇದು ನನಗೆ ನಂಗೆ ಬೇಕಿದು ಅಂತನ್ನುವಂಥವ್ರು ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಕೇತು ಆರಾಧನೆ ಆಗಬೇಕು ಅಂದ್ಕೊಟ್ಟಿರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಈ ವಿಡಿಯೋನ ಟೆಲಿಗ್ರಾಮ್ನಲ್ಲಿ ಕೂಡ ಶೇರ್ ಮಾಡಿ ವಿಡಿಯೋನ ಫೇಸ್ಬುಕ್ಕಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಡ ಸಬ್ಸ್ಕ್ರೈಬ್ ಆಯ್ತಾ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ఖినోన్ నారాయణ నారాయణ నారాయణ